ಉತ್ತರಾಖಂಡದಲ್ಲಿ ಟ್ರೆಕಿಂಗ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 13 ಚಾರಣಿಗರು ಬೆಂಗಳೂರು ಟರ್ಮಿನಲ್ 1ಕ್ಕೆ ಸುರಕ್ಷಿತವಾಗಿ ವಾಪಸ್ಸಾಗಿದ್ದಾರೆ. ಇನ್ನು ಸಾವಿನ ಕೂಪದಂತಿದ್ದ ಸಹಸ್ರತಾಲ್ನ ಹಿಮದ ಹೊದಿಕೆಯಿಂದ ರಕ್ಷಣೆ ಆಗದವರು ಸಿಲಿಕಾನ್ ಸಿಟಿಗೆ ಹಿಂದಿರುಗಿದ್ದಾರೆ. ಇಂಡಿಗೋ ಏರ್ಲೈನ್ಸ್ನಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಜೊತೆಗೆ ಚಾರಣಿಗರು ಬಂದಿಳಿದಿದ್ದಾರೆ. ಇನ್ನು ಇದೇ ಟ್ರೆಕ್ಕಿಂಗ್ ದುರಂತದಲ್ಲಿ ಭಾಗಿಯಾಗಿದ್ದ ಕರ್ನಾಟಕ ಮೌಂಟೇನಿಯರಿಂಗ್ ಅಸೋಸಿಯೇಷನ್ ಸದಸ್ಯರು ಟ್ರೆಕ್ಕಿಂಗ್ ಹೇಗಾಗತ್ತೆ, ಟ್ರೆಕ್ಕಿಂಗ್ ಪೂರ್ವ ತಯಾರಿ ಹೇಗಿರುತ್ತೆ ಅನ್ನೋದರ ಜೊತೆ ಯಾವ ಒಂದು ಅನುಭವ ಆಯಿತು ಅದನ್ನು ನ್ಯೂಸ್ ಫಸ್ಟ್ ಜೊತೆ ಹಂಚಿಕೊಂಡಿದ್ದಾರೆ, ಬನ್ನಿ ನೋಡೋಣ. ನಮ್ಮ ಜೊತೆಗೆ ಉತ್ತರಾಖಂಡಕ್ಕೆ ಹೋದಂತಹ ಚಾರಣಿಗರ ಅಸೋಸಿಯೇಷನ್ನಲ್ಲಿ ಇದ್ದಂತಹ ಸದಸ್ಯರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ಹೇಳಿ, 13 ಜನ ಈಗ ಸೇವ್ ಆಗಿ ಬರ್ತಾ ಇದ್ದಾರೆ, ಬಟ್ 9 ಜನ ಮೃತ ಆಗಿದ್ದಾರೆ, ಅದ್ರ ಬಗ್ಗೆ ಹೇಳೋದಾದ್ರೆ. ಸಿ, ಅಲ್ಲಿ ವೆದರ್ಗಳು ಯಾವ ಥರ ಇರುತ್ತೆ ಏನು ಅಂತ ಹೇಳೋಕ್ಕಾಗಲ್ಲ. ನಮ್ಮ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಸಡನ್ನಾಗಿ ವೈಟ್ ಔಟ್ ಆಗಿದೆ, ಫುಲ್ ಡೀಟೇಲ್ಸ್ ನಮಗೂ ಗೊತ್ತಿಲ್ಲ, ಇಲ್ಲ ಅವ್ರ ಟೀಮ್ ಮೆಂಬರ್ಸ್ ಬಂದಮೇಲೆ ಗೊತ್ತಾಗುತ್ತೆ. ಯಾಕೆ ನಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಹೋಗಿದ್ದೀನಿ ಸಿಯಾಚಿನ್ ಗ್ಲೇಷಿಯರ್ಲಿ ಮೋರ್ ದನ್ 30 ಟೈಮ್ಸು, ಲಾಸ್ಟ್ ಆಲ್ ದ ಟೋಸ್ ಕೈ ಫ್ರಾಸ್ ಬೈಟ್ ಎಲ್ಲ ಆಗಿ ಅಂತ ಇರಲಿಲ್ಲ, ಯಾರಿಗೂ ಫ್ರಾಸ್ ಬೈಟ್ ಏನು ಆಗಿಲ್ಲ, ದೇ ಆರ್ ಇನ್ ದ ಸೇಫು. ಸೊ ಗೌರ್ಮೆಂಟಿಂದನೇ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಏನಾಗುತ್ತೆ ಸರ್ ಅಂದ್ರೆ ಸ್ನೋಲ್ಲಿ ಅವ್ರು ಸಿಕ್ಕಾಕೊಂಡಾಗ ವೈಟ್ ಔಟ್ ಆಗ್ಬಿಡುತ್ತೆ, ಎಲ್ಲಿ ಹೋಗ್ತಾ ಇದೀವಿ ಏನಂತ ಗೊತ್ತಾಗಲ್ಲ. ಇನ್ಸ್ಪೈಟ್ ಆಫ್ ಆಲ್ ಸೆಕ್ಯೂರಿಟಿ ಇದ್ರೂ ಯಾವ ಥರ ಲ್ಯಾಂಡ್ ಸ್ಲೈಡ್ ಆಗಿ ನಿಮಗೆ ಗೊತ್ತಾ, ಅವಲಾಂಚು ಲ್ಯಾಂಡ್ ಸ್ಲೈಡ್ ಅಲ್ಲ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಸಡನ್ ಆಗಿ ವೈಟ್ ಔಟ್ ಆದಾಗ. ಸರ್, ನೀವು ಕೂಡ ಅಸೋಸಿಯೇಷನ್ ಅಲ್ಲಿ ಇದ್ರೆ ಏನು ಹೇಳ್ತೀರಾ? ನಾನು ಇಂಟರ್ನ್ಯಾಷನಲ್ ಚೇರ್ಮನ್ ಆಫ್ ಕ್ರಾನಿಕ್ ಹೈಪಾಕ್ಸಿಯಾ ಸೊಸೈಟಿ ಆಗಿದ್ದೀನಿ ಅಮ್ಮ, ನಾನು ಬಹಳ ಫೌಂಡರ್ ಮೆಂಬರ್ಸ್ ನಮ್ಮ. ಸೊ ಈ ಘಟನೆ ಬಗ್ಗೆ ಹೇಳೋದಾದ್ರೆ ಸರ್, ಇದು ದೀಸ್ ಥಿಂಗ್ಸ್ ಕೆನಾಟ್ ಬಿ ಪ್ರಿಡಿಕ್ಟ್, ಇದು ಪ್ರಿಡಿಕ್ಟ್ ಮಾಡೋಕೆ ಆಗಲ್ಲ. ಮೌಂಟನ್ಸಲ್ಲಿ ಆಲ್ವೇಸ್ ದೇರ್ಸ್ ಎ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತ ಇರುತ್ತೆ. ಏನೇ ಮಾಡಿದ್ರು ನೇಚರ್ ಬಗ್ಗೆ ನಾವು ನೇಚರ್ಗೆ ಏನು ನಾಳೆ ಏನಾಗುತ್ತೆ, ಈಗ ಫ್ಲಡ್ಸ್ ಬಂದುಬಿಡುತ್ತೆ, ಅರ್ಥ್ಕ್ವೇಕ್ ಆಗುತ್ತೆ, ವಾಲ್ಕನಿಕ್ ಎರಪ್ಷನ್ ಆಗುತ್ತೆ, ಆ ಥರ ಮೌಂಟನ್ಸಲ್ಲಿ ಬ್ಲಿಜೆರ್ಡ್ ಅಂತ ಬರುತ್ತೆ, ವೈಟ್ ಔಟ್ ಆಗುತ್ತೆ. ಬ್ಲಿಜೆರ್ಡ್ ಬಂದಾಗ ಟೆಂಪ್ರೇಚರ್ ಭಾಳ ಕಮ್ಮಿ ಆಗುತ್ತೆ, ಆಗ ಈ ಥರದ್ದು ಅನಾಹುತಗಳು ಅದು ಆಗ್ತಾನೆ ಇರುತ್ತೆ ಥ್ರೂಔಟ್ ದಿ ವರ್ಲ್ಡ್, ನಾಟ್ ಓನ್ಲಿ ಇಲ್ಲಿ ಮಾತ್ರ ಅಲ್ಲ, ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆನೂ ಈ ಥರ ಆಗುತ್ತೆ. ಈ ಥರ ಟ್ರಕ್ಕಿಂಗ್ ಹೋಗೋದಕ್ಕಿಂತ ಮುಂಚೆ ಅಸೋಸಿಯೇಷನ್ ಕಡೆಯಿಂದ ನೀವು ಅಲ್ಲಿನ ವೆದರ್ ಬಗ್ಗೆ ಏನಾದರೂ ರಿಪೋರ್ಟ್ ತರಿಸ್ಕೊಂಡು ಆಮೇಲೆ ಹೋಗ್ತೀರಾ, ಹೇಗೆ ಸರ್? ಆಲ್ವೇಸ್ ಯಾವ ಥರ ಪ್ರೊಸೀಜರ್ ಇರುತ್ತೆ? ಮೀಟರಾಜಿಕಲ್ ಡಿಪಾರ್ಟ್ಮೆಂಟ್ ಇಂದ ವೆದರ್ ರಿಪೋರ್ಟ್ ಬರುತ್ತೆ. ಅಲ್ಲ, ನೀವು IMF ಗೆ ಏನಾದರೂ ಸೆಪರೇಟ್ ಆಗಿ ಈ ಅಸೋಸಿಯೇಷನ್ ಇಂದಲೂ ಕೂಡ ನೀವು ಅಪ್ರೂವಲ್ ತಗೊಂಡು ಅಲ್ಲಿನ ವೆದರ್ ಕಲೆಕ್ಟ್ ಮಾಡಿ ಹೋಗಿದ್ರು? ಸೊ ಈಗ ಮೃತರಾದವರ ಕುಟುಂಬಸ್ಥರು ನಿಮಗೇನಾದ್ರೂ ಕಾಂಟ್ಯಾಕ್ಟ್ ಇದ್ದಾರಾ? ಅವ್ರು ಈಗ 9 ಜನ ಮೃತರಾಗಿದಾರಲ್ಲ ಸರ್, ಅವರ ಕುಟುಂಬಸ್ಥರು ಏನಾದರೂ ಕಾಂಟ್ಯಾಕ್ಟ್ ಇದ್ದಾರಾ, ಏನು ಹೇಳ್ತೀರಾ? ನಮ್ಮ ಅಸೋಸಿಯೇಷನ್ ಅವರಿಂದ ಕಾಂಟ್ಯಾಕ್ಟಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ, ಏನು ಹೇಳ್ತೀರಾ ಹೇಳಿ? ನಾನು ನೀವು ಆ ಪೊಸಿಷನ್ಲಿದ್ದರೆ ಏನು ಅನಿಸುತ್ತೆ, ಏನು ಹೇಳ್ತಾರೆ? ಸಾಂತ್ವನ ಸೂಚಿಸ್ತಾರಲ್ವ? ಅದೇ ಹೋದವ್ರಿಗೆ ಹೋಗಿದ್ವಿ ಅಂತ ಗೊತ್ತಿಲ್ಲ, ಬದುಕಿರೋರಿಗೆ ಅವ್ರು ಹೋದ್ರಲ್ಲ ಅಂತ ಸಂಕಟ ಇರಲ್ವಾ? ಅದೆಲ್ಲರಿಗೂ ಇದೆ. ಇದಿಷ್ಟು ಕರ್ನಾಟಕ ಪರ್ವತಾರೋಹಿ ಸಂಘದ ಅಸೋಸಿಯೇಷನ್ ನಲ್ಲಿ ಇದ್ದಂತವರು, ಅಂದ್ರೆ ಈಗ ಯಾರು ಚಾರಣಿಗರು ಹೋಗಿದ್ದಾರೆ ಆ ಚಾರಣಿಗರ ಗ್ರೂಪ್ ಏನಿದೆ ಆ ಗ್ರೂಪ್ ನಲ್ಲಿ ಇದ್ದಂತಹ ಸದಸ್ಯರು ನ್ಯೂಸ್ ಫಸ್ಟ್ ಗೆ ಹೇಳ್ತಾ ಇರುವಂತಹ ಮಾಹಿತಿ. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.